ವೀಕ್ಷಕರೇ ನಮಸ್ಕಾರ. ಸಂಸ್ಕೃತಿ, ಸಂಸ್ಕಾರ, ಆಚರಣೆ, ಸಂಪ್ರದಾಯ, ಮಾನವೀಯ ಮೌಲ್ಯಗಳಿಂದಲೇ ವಿಶ್ವದಲ್ಲಿಯೇ ತಲೆ ಎತ್ತಿ ನಿಂತ ರಾಷ್ಟ್ರವೇ ಅದು ನಮ್ಮ ಭಾರತ ದೇಶ. ಮಹಿಳೆಯರನ್ನ ಇಲ್ಲಿ ವಿಶೇಷ ಗೌರವದಿಂದ ನೋಡಲಾಗುತ್ತೆ. ಇಲ್ಲಿ ಮಹಿಳೆಗೆ ದೇವತೆಯ ಸ್ಥಾನಮಾನವನ್ನೇ ನೀಡಲಾಗಿದೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಮಹಿಳೆಯರನ್ನ ವಸ್ತುಗಳಂತೆ ಬಳಸುವ ಅನಿಷ್ಟ ಪದ್ಧತಿ ಈಗಲೂ ಇದೆ. ಇಲ್ಲಿ ಮಹಿಳೆಯರನ್ನ ತರಕಾರಿಯಂತೆ ಮಾರಲಾಗುತ್ತೆ. ಅಂದರೆ ನೀವು ಅಚ್ಚರಿ ಪಡ್ತೀರಾ, ಈ ಜಗತ್ತಿನಲ್ಲಿ ಬಾಡಿಗೆಗೆ ಎಲ್ಲ ವಸ್ತುಗಳು ಸಿಗ್ತವೆ. ಮನೆ, ಸೈಟ್, ವೆಹಿಕಲ್, ಹೋಟೆಲ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳು ಕೂಡ ದುಡ್ಡು ಕೊಟ್ಟರೆ ಬಾಡಿಗೆಗೆ ಸಿಗುತ್ತವೆ. ಆದರೆ ನೀವು ಎಂದಾದರೂ ಪತ್ನಿಯನ್ನ ಬಾಡಿಗೆಗೆ ನೀಡುವ ಬಗ್ಗೆ ಕೇಳಿದ್ದೀರಾ? ಅದು ಕೂಡ ಭಾರತದಲ್ಲಿ ಇಂತಹದೊಂದು ಪದ್ಧತಿ ಇನ್ನೂ ಜೀವಂತವಾಗಿ ಇದೆ ಅನ್ನೋದನ್ನ ನೀವು ನಂಬ್ತೀರಾ? ಹೌದು ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಇಂತಹ ವಿಚಿತ್ರ ಪದ್ಧತಿಯು ಮಧ್ಯಪ್ರದೇಶದ ಈ ಒಂದು ಜಿಲ್ಲೆಯಲ್ಲಿ ನಡೆಯುತ್ತೆ. ಇದನ್ನ ಇಂದಿಗೂ ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಪದ್ಧತಿ ಯಾಕೆ ಇನ್ನೂ ಜೀವಂತವಾಗಿದೆ, ಇದು ಯಾಕೆ ಹುಟ್ಟಿಕೊಂಡಿತು ಅನ್ನೋದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ವೀಕ್ಷಕರೇ, ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆ ಸಾಂಸ್ಕೃತಿಕ ಬಣ್ಣಗಳಿಗೆ ಭಾರಿ ಹೆಸರುವಾಸಿಯಾದಂತಹ ಸ್ಥಳ. ಇಲ್ಲಿ ಎಲ್ಲವೂ ಇದೆ. ಮುಖ್ಯವಾಗಿ ಕೃಷಿ ಜಿಲ್ಲೆಯಾಗಿದೆ. ಆದ್ದರಿಂದ ಕೃಷಿಯು ಜನರ ಮುಖ್ಯ ಉದ್ಯೋಗವಾಗಿದೆ. ಇಲ್ಲಿನ ಜನ ಹೆಚ್ಚಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಶಿವಪುರಿಯು ತನ್ನ ಶಿವ ದೇವಾಲಯಗಳು, ಯೋಗ ಶಿಬಿರಗಳು ಮತ್ತು ಸಾಹಸ ಕ್ರೀಡಾ ಚಟುವಟಿಕೆಗಳು ಹೀಗೆ ಹತ್ತು ಹಲವು ವಿಶೇಷತೆಗಳಿಂದಲೇ ಹೆಚ್ಚು ಜನಪ್ರಿಯವಾಗಿರುವಂತಹ ಜಿಲ್ಲೆಯೆನಿಸಿಕೊಂಡಿದೆ. ಆದರೆ ಇಂತಹ ಈ ಜಿಲ್ಲೆಯಲ್ಲಿ ಹೆಂಡತಿಯರು ಬಾಡಿಗೆಗೆ ಸಿಗುತ್ತಾರೆ ಎನ್ನುವ ಸ್ಫೋಟಕ ವಿಚಾರ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ಒಂದು ಪದ್ಧತಿ ಈಗಲೂ ಇದೆ ಅನ್ನೋದನ್ನ ಮಾತ್ರ ನಂಬೋದಕ್ಕೂ ಅಸಾಧ್ಯವೆನಿಸಿಕೊಂಡಿದೆ. ಹೌದು ವೀಕ್ಷಕರೇ, ಮಧ್ಯಪ್ರದೇಶ ರಾಜ್ಯದ ಶಿವಪುರಿ ಜಿಲ್ಲೆಯಲ್ಲಿರುವ ಈ ಸಂಪ್ರದಾಯವನ್ನ ಧಾಡೀಚ ಪ್ರಾಥ ಎಂದು ಕರೀತಾರೆ. ಈ ಸಂಪ್ರದಾಯದ ಅಡಿಯಲ್ಲಿ ಇಂದಿಗೂ ಅವಿವಾಹಿತ ಹೆಣ್ಣು ಮಕ್ಕಳಿಂದ ಹಿಡಿದು ವಿವಾಹಿತ ಪತ್ನಿಯರ ತನಕವೂ ಬಾಡಿಗೆಗೆ ಸಿಕ್ಕುತ್ತಾರೆ. ಇದಕ್ಕಾಗಿ ಸ್ಟ್ಯಾಂಪ್ ಪೇಪರ್ ಮೇಲೆ 10-100 ರೂವರೆಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿಗೆ ಬರುವ ಪುರುಷರು ತಮ್ಮ ನೆಚ್ಚಿನ ಮಹಿಳೆಯನ್ನ ನಿಗದಿತ ಅವಧಿಗೆ ಹಣ ಪಾವತಿಸಿ ಬಾಡಿಗೆಗೆ ತೆಗೆದುಕೊಂಡು ಹೋಗ್ತಾರೆ. ಧಾಡೀಚ ಪ್ರಾಥ ಎಂದು ಕರೆಯಲ್ಪಡುವ ಈ ವ್ಯವಸ್ಥೆಯಲ್ಲಿ ಹೆಂಡತಿಯರನ್ನ 1 ತಿಂಗಳಿಂದ ಹಿಡಿದು 1 ವರ್ಷದ ಅವಧಿಗೆ ಬಾಡಿಗೆಗೆ ನೀಡಲಾಗುತ್ತೆ. ಹಳ್ಳಿಯ ಶ್ರೀಮಂತ ವ್ಯಕ್ತಿಗಳು ವಧುವನ್ನ ಹುಡುಕಲು ವಿಫಲರಾದಾಗ ಇಂತಹ ಆಚರಣೆಗಳನ್ನ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಇದಕ್ಕಾಗಿ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಯನ್ನ ಸಹ ಸಿದ್ಧಪಡಿಸಲಾಗುತ್ತದೆ. ಈ ಮಾರುಕಟ್ಟೆಯಲ್ಲಿಯೇ ಮಹಿಳೆಯರನ್ನ ಬಾಡಿಗೆಗೆ ತೆಗೆದುಕೊಳ್ಳುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ನಿಗದಿತ ಸಮಯದಲ್ಲಿ ಧಾಡೀಚ ಪ್ರಾಥ ಮಾರುಕಟ್ಟೆ ನಡೀತಾ ಇದ್ದು, ಇದರಲ್ಲಿ ಭಾಗವಹಿಸಲು ದೂರ ದೂರದ ಊರುಗಳಿಂದ ಖರೀದಿದಾರರು ಮತ್ತು ಪುರುಷರು ಬರುತ್ತಾರೆ. ಇಲ್ಲಿಗೆ ಅವಿವಾಹಿತ ಹೆಣ್ಣು ಮಕ್ಕಳಲ್ಲದೆ ವಿವಾಹಿತ ಮಹಿಳೆಯರೂ ಬರುತ್ತಾರೆ. ಪ್ರತಿಯೊಬ್ಬರ ನಡವಳಿಕೆಯನ್ನ ಗಮನಿಸಿದ ನಂತರ ಅವರಿಗೆ ಇಂತಿಷ್ಟು ಮೊತ್ತವನ್ನು ನಿಗದಿಪಡಿಸಿ ಖರೀದಿದಾರರು ನಿರ್ದಿಷ್ಟ ಅವಧಿಗೆ ಹುಡುಗಿಯರು ಅಥವಾ ಮಹಿಳೆಯರನ್ನ ತಮ್ಮ ಹೆಂಡತಿಯಾಗಿ ಖರೀದಿಸಿ ಕರೆದುಕೊಂಡು ಹೋಗುವುದು ವಾಡಿಕೆ. ಈ ಮಾರುಕಟ್ಟೆಯಲ್ಲಿ ಪತ್ನಿಯರ ಬೆಲೆ ಎಷ್ಟಿರುತ್ತೆ ಗೊತ್ತಾ? 15,000 ರೂಪಾಯಿಯಿಂದ ಆರಂಭವಾಗಿ 4 ಲಕ್ಷ ರೂಪಾಯಿವರೆಗೆ ಇದೆ ಎನ್ನಲಾಗಿದೆ.
ಅದ ಹಾಗೆ ಈ ಬಾಡಿಗೆ ವ್ಯವಹಾರದ ಪ್ರಕ್ರಿಯೆಯಲ್ಲಿ ಮೊದಲು ಸ್ಟ್ಯಾಂಪ್ ಪೇಪರ್ನಲ್ಲಿ 10-100 ಅಗ್ರಿಮೆಂಟ್ ಮಾಡ್ಕೋಬೇಕು. ಅದಾದ ಬಳಿಕ ಎರಡು ಕಡೆಯವರ ಷರತ್ತುಗಳನ್ನು ಅದರಲ್ಲಿ ಬರೆಯಲಾಗುತ್ತೆ. ಹೀಗಾದ ಬಳಿಕ ಗಂಡ ಮತ್ತು ಬಾಡಿಗೆ ಹೆಂಡತಿ ಇಬ್ಬರೂ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಒಪ್ಪಂದ ಪೂರ್ಣಗೊಂಡ ನಂತರ ಪತಿ ತನಗೆ ಈ ಹೆಂಡತಿ ಬೇಕೋ ಅಥವಾ ಬೇರೆ ಯಾರೋ ಎಂದು ನಿರ್ಧರಿಸುತ್ತಾನೆ. ಒಬ್ಬ ವ್ಯಕ್ತಿಗೆ ಮತ್ತೆ ಅದೇ ಹೆಂಡತಿ ಬೇಕೆಂದರೆ ಅವನು ಮಾರುಕಟ್ಟೆಗೆ ಹೋಗಿ ಮತ್ತೊಮ್ಮೆ ಅಗ್ರಿಮೆಂಟ್ ಮಾಡಿ ಮೊತ್ತವನ್ನು ಪಾವತಿಸಬೇಕು ಎಂಬುದು ವಿಚಿತ್ರ. ಒಂದು ವೇಳೆ ಪತ್ನಿಗೆ ಆ ಸಂಬಂಧದಲ್ಲಿ ಇಷ್ಟವಿಲ್ಲ ಎಂದಾದರೆ ಆಕೆಗೆ ಒಪ್ಪಂದವನ್ನು ಮುರಿಯುವ ಸಂಪೂರ್ಣ ಹಕ್ಕಿದೆ. ಆದರೆ ಹಾಗೆ ಮಾಡಲು ಅವಳು ಸ್ಟ್ಯಾಂಪ್ ಪೇಪರ್ನಲ್ಲಿ ಅಫಿಡವಿಟ್ ನೀಡಬೇಕು. ಇದರ ನಂತರ ಅವರು ಖರೀದಿದಾರರಿಗೆ ನಿಗದಿತ ಮೊತ್ತವನ್ನು ಹಿಂದಿರುಗಿಸಬೇಕು ಎನ್ನಲಾಗಿದೆ. ಆದರೆ ಇಂತಹ ವಿಚಿತ್ರ ಹಾಗೂ ಕಾನೂನುಬಾಹಿರ ಆಚರಣೆಗಳ ಬಗ್ಗೆ ಪೊಲೀಸರಿಗೆ ಗೊತ್ತಿದ್ರೂ ಯಾಕೆ ಸುಮ್ಮನಾಗಿದ್ದಾರೆ ಅನ್ನೋ ಪ್ರಶ್ನೆ ಮೂಡದಿರದು. ಮಾಹಿತಿ ಪ್ರಕಾರ ದೂರುದಾರರು ಇಲ್ಲದ ಕಾರಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎನ್ನಲಾಗಿದೆ. ಈ ಪದ್ಧತಿಗೆ ಹೆಚ್ಚು ಒತ್ತಡಕ್ಕೆ ಸಿಲುಕೋದು ಮಾತ್ರ ಬಡಮನೆಯ ಹೆಣ್ಣು ಮಕ್ಕಳು ಅನ್ನೋದು ಖೇದಕರ ಸಂಗತಿ. ಬಡತನ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಸುವಂತೆ ಮಾಡುತ್ತೆ. ಅಥವಾ ಹೆಣ್ಣು ಮಕ್ಕಳಿಗೆ ಇಷ್ಟವಿಲ್ಲದಿದ್ದರೂ ಒತ್ತಾಯದ ಕಾರಣಕ್ಕಾಗಿಯೋ ಏನೋ ಈ ಅನಿಷ್ಟ ಪದ್ಧತಿಗೆ ಗುರಿಯಾಗಬೇಕಾದ ಅನಿವಾರ್ಯವೂ ಇದೆ. ಆದರೆ ಆಧುನಿಕ ಕಾಲದಲ್ಲಿಯೂ ಇಂತಹದೊಂದು ಪದ್ಧತಿ ಜೀವಂತವಾಗಿರುವುದು ಕಳವಳಕಾರಿ ಸಂಗತಿಯೇ ಸರಿ. ಇನ್ನು ಶಿವಪುರಿ ಗ್ರಾಮವಲ್ಲದೆ ಗುಜರಾತ್ನಲ್ಲೂ ಇಂತಹ ಪ್ರಕರಣಗಳು ವರದಿಯಾಗಿವೆ ಎಂದು ಹೇಳಲಾಗಿದೆ. ಕೃಷಿ ಕೂಲಿ ಕಾರ್ಮಿಕನಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನು ಮಾಲೀಕನಿಗೆ ತಿಂಗಳ ಬಾಡಿಗೆಗೆ ನೀಡಿದ್ದ ಎಂದು ವರದಿಯಾಗಿದೆ. ಗುಜರಾತ್ ಮತ್ತು ಮಧ್ಯಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಈ ಅಭ್ಯಾಸವು ವ್ಯಾಪಾರವಾಗಿದೆ. ಹಲವು ಪ್ರಕರಣಗಳಲ್ಲಿ ಮಹಿಳೆಯರನ್ನು 500 ಮಾರಾಟ ಮಾಡಲಾಗುತ್ತಿದೆ. ಬಡತನ ಮತ್ತು ಕಳಪೆ ಲಿಂಗ ಅನುಪಾತದಿಂದಾಗಿ ಅನೇಕ ಪುರುಷರು ಕೆಲವು ಪ್ರದೇಶಗಳಲ್ಲಿ ವಿವಾಹ ಪಾಲುದಾರರನ್ನು ಹುಡುಕಲು ಕಷ್ಟಪಡ್ತಾರೆ. ಮತ್ತೊಂದೆಡೆ ಬಡತನದಿಂದ ಮಹಿಳೆಯರು ಮಾರಾಟವಾಗುತ್ತಿದ್ದಾರೆ ಎಂದು ಹೇಳಲಾಗಿದೆ. ಜಾರ್ಖಂಡ್, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳ ಹೆಣ್ಣು ಮಕ್ಕಳು ಕೂಡ ಈ ರೀತಿ ಸಾಗಣೆಗೆ ಒಳಗಾಗುತ್ತಿದ್ದಾರೆ ಎನ್ನುವ ಬಿಚ್ಚಿ ಬೀಳಿಸುವ ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋ ಪ್ರಶ್ನೆ ಮೂಡದಿರದು. ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ನಿಮ್ಮ ಸಹಕಾರಕ್ಕೆ ನಾವೆಂದೂ ಚಿರಋಣಿಯಾಗಿದ್ದೇವೆ. ಧನ್ಯವಾದಗಳು. ನಮಸ್ಕಾರ.